ವೆಲ್ಕಮ್ ಬ್ಯಾಕ್ ಟು ಶೋಭಾ ಕ್ರಿಷ್ ಕನ್ನಡ ವಿಲಾಗ್ಸ್ ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಆಫರ್ಡಬಲ್ ಆಗಿರ್ತಕ್ಕಂಥ ತುಂಬಾ ಕಮ್ಮಿ ಬಜೆಟನ್ನು ಪೇ ಮಾಡಿ ನಾನು ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿದ್ದೀನಿ ಸೊ ದಟ್ ನಿಮ್ಮ ಜೊತೆ ಅದು ಆ ಪ್ರಾಡಕ್ಟ್ಸನ್ನು ಶೇರ್ ಮಾಡ್ಕೊಳ್ಳೋಣ ಅದರ ಪ್ರೈಸ್ ಕೂಡ ನಾನು ಹೇಳ್ತೀನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಈ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದೀನಿ ಯಾವುದೆಲ್ಲ ಪ್ರಾಡಕ್ಟ್ಸನ್ನು ನಾನು ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಮೊದಲನೇ ಬಾರಿಗೆ ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಮೊದಲನೇದಾಗಿ ನೀವೇ ನೋಡ್ಬೋದು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಒನ್ ನಾನು ಬನಾನಾ ಲೂಸ್ ಪೌಡರನ್ನು ತರಿಸ್ಕೊಂಡಿದ್ದೀನಿ ಇದು ಐ ಥಿಂಕ್ ನಂದು ಥರ್ಡ್ ಬಾಟಲ್ ಅಂತಲೇ ಹೇಳ್ಬೋದು ಈ ಪೌಡರ್ ಬಂದು ನನಗೆ ತುಂಬಾ ಇಷ್ಟ ಆಗುತ್ತೆ ಮೇಕಪ್ ಸೆಟ್ ಚೆನ್ನಾಗುತ್ತೆ ತುಂಬಾ ಆಫರ್ ಡಬಲ್ ಕೂಡ ಇದ್ರ ಪ್ರೈಸ್ ಬಂದು ನಿಮಗೆ ಒನ್ ನೈಂಟಿ ಫೈವ್ ಇದೆ ಆಫರಲ್ಲಿ ತೊಗೊಂಡಿದ್ದು ನಾನು ಒನ್ ಫಿಫ್ಟಿರಿಗೆ ಒನ್ ಫಿಫ್ಟಿ ರುಪೀಸ್ಗೆ ಇದು ಸಿಕ್ಕಿದೆ ನನಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಮೇಕಪ್ಪನ್ನು ತುಂಬಾ ಚೆನ್ನಾಗಿ ಸೆಟ್ ಮಾಡುತ್ತೆ ಆ್ಯಂಡ್ ಯಾರಿಗೆಲ್ಲ ಮೇಕಪ್ ಮಾಡ್ಕೊಂಡಾಗ ಒಂಥರ ಸ್ವೆಟ್ ಆಗ್ತಿರುತ್ತೆ ಫೇಸು ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವೆಟ್ ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಟೋನರನ್ನು ತೊಗೊಂಡಿದ್ದೀನಿ ಬಯೋಟಿಕ್ ಬಯೋ ಕುಕುಂಬರ್ ಟೋನರನ್ನು ತೊಗೊಂಡಿದ್ದೀನಿ ನಾನಿನ್ನೂ ಇದನ್ನು ಯೂಸ್ ಮಾಡಿ ನೋಡಿಲ್ಲ ಸೊ ದಟ್ ನೆಕ್ಸ್ಟ್ ನಾನು ಯೂಸ್ ಮಾಡಿದಾಗ ಇದ್ರ ರಿವ್ಯೂ ಕೊಡ್ತೀನಿ ಬಟ್ ಇದು ಈ ಟೋನರ್ ಬಗ್ಗೆ ನಾನು ತುಂಬ ಕೇಳಿದ್ದೆ ರಿವ್ಯೂಸ್ ಎಲ್ಲ ನೋಡಿದ್ದೆ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ಹೇಳೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಮೆಬಿಲೀನ್ ಇಂದ ಒಂದು ಮಸ್ಕರಾನ ತರಿಸ್ಕೊಂಡಿದ್ದೀನಿ ಈ ಮಸ್ಕರನ ನನಗೆ ಏನಕ್ಕೆ ತುಂಬಾ ನನಗೆ ಇಷ್ಟ ಆಗುತ್ತೆ ಫೇವ್ರೆಟ್ ಅಂತ ಅಂದರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಐಲ್ಯಾಷಸ್ ಏನು ತುಂಬಾ ತೆಳುವು ಇರುತ್ತೆ ಅಂತವ್ರಿಗೆ ತುಂಬಾ ತಿಕ್ಕಾಗಿ ತುಂಬಾ ಲೆಂತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ದಟ್ ನಾನು ಇದೊಂದು ತರಿಸ್ಕೊಂಡಿದ್ದೀನಿ ಆ್ಯಂಡ್ ಒಂದು ಪೀಲ್ ಅಪ್ ಮಾಸ್ಕನ್ನು ನಿಮಗೆ ರಿವ್ಯೂ ಮಾಡೋಣ ಅಂತೇಳಿ ಯೂತ್ ಅವ್ರದ್ದು ಇದೊಂದು ತರಿಸ್ಕೊಂಡಿದ್ದೀನಿ ಮತ್ತು ಒಂದು ಬೇಬಿ ಕ್ರೀಮನ್ನು ತರಿಸ್ಕೊಂಡಿದ್ದೀನಿ ಅಂದರೆ ವಿತೌಟ್ ಫೌಂಡೇಶನ್ ನಾವು ಹೇಗೆ ಮೇಕಪ್ ಮಾಡ್ಕೋಬೋದು ಫೌಂಡೇಶನ್ ರೆಗ್ಯುಲರ್ ಆಗಿ ಯಾರಿಗೆ ಯೂಸ್ ಆಗೋಲ್ಲ ಅಂಥವ್ರು ಈ ಥರ ಬೇಬಿ ಕ್ರೀಮ್ಗೆ ಹೋಗ್ಬೋದು ನಾನು ತರಿಸ್ಕೊಂಡಿರೋದು ಪಾನ್ಸ್ ಬ್ರ್ಯಾಂಡಿಂದ ಬಟ್ ನಿಮಗೆ ತುಂಬಾ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಮಾರ್ಕೆಟ್ನಲ್ಲಿ ನೀವು ಯಾವುದಾದ್ರೂ ಬೇಬಿ ಕ್ರೀಮ್ ಇಷ್ಟ ಆಗೋರು ಫೌಂಡೇಶನ್ ರಿಪ್ಲೇಸ್ ಆಗಿ ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಐಲೈನರ್ನ ತರಿಸ್ಕೊಂಡಿದ್ದೀನಿ ಏನಕ್ಕೆ ಇದನ್ನು ನಾನು ತರಿಸ್ಕೊಂಡಿದ್ದೀನಿ ಅಂದರೆ ಕೆಲವ್ರಿಗೆ ಯಾರಿಗೆಲ್ಲ ಐಲೈನರ್ನ ನೀಟಾಗಿ ಡ್ರಾ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಐ ಮೇಲೆ ಅಂಥವ್ರು ಬಿಗಿನರ್ಸ್ ಇರ್ಬೋದು ಇಲ್ಲಿ ಯಾರು ಕೆಲವ್ರಿಗೆ ಮೇಕಪ್ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ಕೋತಾರೆ ಬಟ್ ಐಲೈನರ್ ಚೆನ್ನಾಗಿ ಹಾಕ್ಲಿಕ್ಕೆ ಬರಲ್ಲ ಸೊ ದಟ್ ಅಂಥವ್ರು ಈ ಒಂದು ಸ್ಕೆಚ್ ಐಲೈನರ್ಗೆ ಹೋಗ್ಬೋದು ಇದು ನಿಮಗೆ ಸೇಮ್ ಸ್ಕೆಚ್ ಪೆನ್ ಹೇಗಿರುತ್ತೆ ಆಗಿರುತ್ತೆ ಸೊ ದಟ್ ನಿಮ್ಮ ಮೇಲೆ ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಲಿಕ್ಕೆ ಇದು ತುಂಬಾ ಚೆನ್ನಾಗಿ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದು ಒಂದು ಕಾಜಲನ್ನ ತರಿಸ್ಕೊಂಡಿದ್ದೀನಿ ಫೇಸಸ್ ಕೆನಡಾ ಹೊರತು ಇದನ್ನೇ ಏನಕ್ಕೆ ನಾನು ತರಿಸ್ಕೊಂಡೆ ಅಂತ ಅಂದರೆ ಇದು ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಇದು ಸ್ಟೇ ಆಗಿರುತ್ತೆ ನಿಮ್ಮ ಐಸಲ್ಲಿ ವಾಟರಲ್ಲಿ ಇದನ್ನು ವಾಶ್ ಮಾಡಲಿಕ್ಕೆ ಆಗೋಲ್ಲ ನೀವು ಮೇಕಪ್ ರಿಮೂವರ್ ಇಲ್ಲಾಂದರೆ ಕೊಕೊನೆಟ್ ಆಯಿಲ್ನಿಂದನೇ ರಿಮೂವ್ ಮಾಡಿ ಆ ನಂತರನೇ ವಾಶ್ ಮಾಡಿದ್ರೆ ಮಾತ್ರ ಇದು ಹೋಗೋದು ಸೊ ದಟ್ ನೀವು ಮಳೆಯಲ್ಲೂ ಯಾರಿಗೆ ಕಾಜಲನ ಹಾಕ್ಕೊಂಡು ಹೋಗಬಾರ್ದು ಅಂತ ಇರುತ್ತೆ ಅಂಥವ್ರು ಕೂಡ ಇದನ್ನು ಟ್ರೈ ಮಾಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಾಸ್ಟ್ ಒಂದು ಪುಟ್ಟ ಮಂಟಪನ ತರಿಸ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ನಾನು ನನ್ನ ಹತ್ರ ಒಂದು ಲಿಟಲ್ ಕೃಷ್ಣ ಬೆಳ್ಳಿ ತೊಗೊಂಡಿದ್ದೆ ನಾನು ಅದಕ್ಕೆ ನನ್ನ ರೂಮಲ್ಲಿ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಸೊ ದಟ್ ಏನಾಯ್ತು ಅಂದರೆ ಅದಕ್ಕೆ ಒಂದು ಪುಟ್ಟ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಬಟ್ ನನಗೆ ಅಸ್ ಏನಾದರೂ ಅದನ್ನು ಕೆಳಗಡೆ ಇಡಲಿಕ್ಕೆ ನನಗೆ ಒಂಥರ ಇಷ್ಟ ಆಗ್ತಿರಲಿಲ್ಲ ಅಂದರೆ ಅದು ಒಂದು ಪುಟ್ಟ ಸ್ಪೇಸ್ ಇದೆ ಅಲ್ಲಿ ಇಟ್ಟಿದ್ದೀನಿ ಕೆಳಗಡೆ ಪ್ಲೇಟ್ ಇಟ್ಟಿದ್ದೀನಿ ಆದರೂ ಕೂಡ ನನಗೆ ಸಮಾಧಾನ ಆಗ್ತಿರಲಿಲ್ಲ ಏನಾದರೂ ಇದ್ರ ಕೆಳಗೆ ಒಂದು ಮಂಟಪನ ಇಡಬೇಕು ಅಂತ ಹೇಳಿ ನನಗೆ ಇಷ್ಟ ಆಯಿತು ಸೊ ದಟ್ ಅದು ಪುಟ್ಟ ಮೆಜರ್ಮೆಂಟ್ ಕೂಡ ತುಂಬಾ ಸ್ಪೇಸ್ ಕಮ್ಮಿ ಇದೆ ಸೊ ಹಂಗಾಗಿ ನಾನು ಮೆಜರ್ಮೆಂಟ್ ಎಲ್ಲ ಹುಡುಕಿ ತುಂಬನೇ ಅಮೆಝಾನಲ್ಲೆಲ್ಲ ಸರ್ಚ್ ಮಾಡಿದೆ ಸಿಗಲಿಲ್ಲ ಫ್ಲಿಪ್ಕಾರ್ಟ್ನಲ್ಲಿ ಫೈನಲಿ ನನಗೆ ಇದು ಸಿಕ್ತು ಖುಷಿ ಖುಷಿಯಾಯಿತು ಈ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಮಂಟಪನ ತರಿಸ್ಕೊಂಡಿದ್ದೀನಿ ನಿಮಗೂ ಯಾರಿಗೆಲ್ಲ ಆಫರ್ಡಬಲ್ ಪ್ರೈಸ್ನಲ್ಲಿ ನಮಗೆ ತುಂಬಾ ಕ್ವಾಲಿಟಿ ಚೆನ್ನಾಗಿರೋವಂಥ ಬ್ಯೂಟಿ ಪ್ರಾಡಕ್ಟ್ಸ್ ಬೇಕು ಅಂತ ಅನಿಸುತ್ತೆ ಅಂಥವ್ರು ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಬೈ ಮಾಡ್ಕೋಬೋದು ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್